ರಾಯಬಾಗ್ ತಾಲೂಕಿನ ಪರಮಾನಂದವಾಡಿ ಗ್ರಾಮದಲ್ಲಿ ಶ್ರೀ ಮಹಾಲಕ್ಷ್ಮಿ ಜಾತ್ರಾ ಮಹೋತ್ಸವ 2022 ರ ಪ್ರಯುಕ್ತ ಶ್ರೀ ಗುರು ಸಿದ್ದೇಶ್ವರ ಯುವಕ ಸಂಘ ಪರಮಾನಂದವಾಡಿ ಮತ್ತು ಬೆಳಗಾವಿ ಜಿಲ್ಲಾ ಅಮೆಚೂರ್ ಕಬಡ್ಡಿ ಅಸೋಸಿಯೇಷನ್ ಮತ್ತು ಕರ್ನಾಟಕ ರಾಜ್ಯ ಅಮೆಚೂರ್ ಕಬಡ್ಡಿ ಅಸೋಸಿಯೇಷನ್ ಸಹಯೋಗದಲ್ಲಿ ಅಂತಾರಾಜ್ಯ ಮಟ್ಟದ ಪುರುಷ ಮತ್ತು ಮಹಿಳೆಯರ ಕಬಡ್ಡಿ ಪಂದ್ಯಾವಳಿ ನಡೆಯಿತು. पदाधिकारी सुस्वागत अदे रीतिया भद्रपाटी सुस्वागत पंदवल महिला पंदवल प्रथम बहुमान श्री राघवेंद्र गस्ती आगमता पंदवल के आगमस्तान हार्दिक वाद स्वागत सुस्वागत मैदान हलवु पंद्रह आड़ श्री राघवेंद्र गस्ती आड़ी ಅಂತಿಮವಾಗಿ ನಡೆದ ಪಂದ್ಯಗಳಿಗೆ ಕುಡುಚಿ ಮತಕ್ಷೇತ್ರದ ಕಾಂಗ್ರೆಸ್ ಪಕ್ಷದ ಮುಖಂಡರಾದ ಮಹೇಂದ್ರ ತಮ್ಮನವರ್ ಆಯ್ಕೆಯಾದ ಪುರುಷ ಮತ್ತು ಮಹಿಳೆಯರ ತಂಡದ ಆಟಗಾರರನ್ನು ಪರಿಚಯ ಮಾಡಿಕೊಂಡು ನಾನೇ ಚಿಮ್ಮುವ ಮೂಲಕ ಅಂತಿಮ ತಂಡಕ್ಕೆ ಚಾಲನೆ ಕೊಟ್ಟರು ಮತ್ತು ವೀಕ್ಷಣೆ ಮಾಡಿದರು. ನಂತರ ಮೈದಾನದಲ್ಲಿ ಪುರುಷರ ಹಾಗೂ ಮಹಿಳೆಯರ ಕಬಡ್ಡಿ ಪಟುಗಳು ಅತ್ಯಂತ ಹುರುಪಿನಿಂದ ಸೆಣಸಾಡಿದರು. 10,000 ಕ್ಕೂ ಹೆಚ್ಚು ಕಬಡ್ಡಿ ಪ್ರೇಕ್ಷಕರ ಮನಗೆದ್ದು ತಮ್ಮ ಅರ್ಹತೆಗನುಸಾರ ಸ್ಥಾನಗಳನ್ನು ಗಿಟ್ಟಿಸಿಕೊಂಡರು. ಈ ಕಬಡ್ಡಿ ಪಂದ್ಯಾವಳಿಗಳನ್ನು ವೀಕ್ಷಣೆ ಮಾಡಲು ಗ್ಯಾಲರಿ ಹಾಗೂ ಶಾಮಿಯಾನದ ವ್ಯವಸ್ಥೆಯನ್ನು ಕುಡುಚಿ ಕ್ಷೇತ್ರದ ಮುಖಂಡ ಮಹೇಂದ್ರ ತಮ್ಮಣ್ಣವರ ಆಯೋಜನೆ ಮಾಡಿದ್ದರು. ಪುರುಷರ ವಿಭಾಗದಲ್ಲಿ ಶ್ರೀ ಬಸವೇಶ್ವರ ಖೇಮ್ಲಾಪುರ ತಂಡ, ದ್ವಿತೀಯ ಸ್ಥಾನ ಜೈ ಹನುಮಾನ್ ಬಾಚನಿ ತಂಡ, ತೃತೀಯ ಸ್ಥಾನ ಟೈಗರ್ ಐನಾಪುರ ತಂಡ, ಚತುರ್ಥ ಸ್ಥಾನ ಎಸ್ಟಿಎಂ ಸ್ಪೋರ್ಟ್ಸ್ ಕ್ಲಬ್ ಉಜಿರೆ ಈ ರೀತಿಯಾಗಿ ಸ್ಥಾನಗಳನ್ನು ಪಡೆದರು. ಪುರುಷರ ವಿಭಾಗದಲ್ಲಿ ಬಹುಮಾನ ಪ್ರಥಮ ಬಹುಮಾನ 50,001, ದ್ವಿತೀಯ 30,001, ತೃತೀಯ 15,001, ಚತುರ್ಥ 15,001 ಹಾಗೂ ಒಂದು ಟ್ರೋಫಿ. ಮಹಿಳೆಯರ ವಿಭಾಗದಲ್ಲಿ ಪ್ರಥಮ ಸ್ಥಾನ ಪಡೆದ ತಂಡ ಆಳ್ವಾಸ್ ಮೂಡುಬಿದ್ರೆ, ದ್ವಿತೀಯ ಸ್ಥಾನ ಜೈ ಮಹಾಕಾಲಿ ಸ್ಪೋರ್ಟ್ಸ್ ಕ್ಲಬ್ ಚಿಂಚಲಿ, ತೃತೀಯ ಸ್ಥಾನ ನ್ಯಾಷನಲ್ ಸ್ಪೋರ್ಟ್ಸ್ ಕ್ಲಬ್ ಬೆಂಗಳೂರು, ಚತುರ್ಥ ಸ್ಥಾನ ಪಡೆದ ತಂಡ ಶಿವಾಜಿ ವ್ಯಾಯಾಮ ಮಂಡಳ ವಾಳ್ವ. ಈ ರೀತಿಯಾಗಿ ಬಹುಮಾನ ಮತ್ತು ಪ್ರಶಸ್ತಿಯನ್ನು ಪಡೆದವು. ಮಹಿಳೆಯರ ವಿಭಾಗದಲ್ಲಿ ಪ್ರಥಮ ಬಹುಮಾನ 30,001 ರೂಪಾಯಿ, ದ್ವಿತೀಯ 20,001, ತೃತೀಯ ಬಹುಮಾನ 10,001, ಚತುರ್ಥ ಬಹುಮಾನ 10,001 ಹಾಗೂ ಒಂದು ಟ್ರೋಫಿ. ಈ ಸಂದರ್ಭದಲ್ಲಿ ಬೇರೆ ಬೇರೆ ಕಡೆಯಿಂದ ಆಗಮಿಸಿದ ಗಣ್ಯಮಾನ್ಯರು, ಕ್ರೀಡಾಪಟುಗಳು, ಕ್ರೀಡಾಭಿಮಾನಿಗಳು, ಗ್ರಾಮಸ್ಥರು, ಗ್ರಾಮದ ಲಕ್ಷ್ಮೀ ಕಮಿಟಿ ಸದಸ್ಯರು, ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಉಪಾಧ್ಯಕ್ಷರು, ಸರ್ವ ಸದಸ್ಯರು, ಸಂಘದ ಕಾರ್ಯಕರ್ತರು ಕೊನೆಯ ಪಂದ್ಯಗಳನ್ನು ವೀಕ್ಷಣೆ ಮಾಡಿದರು.